ನಾನು ಕೆಜಿಎಫ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಯಶ್ ಅವರು. ನಾನು ಭುವನ್ ಸರ್ ಜೊತೆ ಮತ್ತೆ ಪ್ರಶಾಂತ್ ಸರ್ ಜೊತೆ ಉಗ್ರಮಿಂದ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀನಿ. ಉಗ್ರಮಿಂದ ಸಿನಿಮಾಗ್ರಫಿ ಜಾಸ್ತಿ ಟಚ್ ಆಯ್ತು. ಉಗ್ರಮ್ ನೋಡಿದ್ರೆ ಎನಿ ಟೆಕ್ನಿಷಿಯನ್ ಪ್ರಶಾಂತ್ ಸರ್ ಜೊತೆ ಒಂದ್ಸಲ ವರ್ಕ್ ಮಾಡ್ಬೇಕು ಅಂತ ಒಂದು ಅರ್ಜಿ ಬರುತ್ತೆ ನಿಮ್ಗೆ. ಯಾಕೆಂದ್ರೆ ಅವರು ತುಂಬಾ ದೊಡ್ಡ ದೊಡ್ಡ ಕನಸುಗಳು ಕಾಣ್ತಾ ಇದ್ರು, ಅವ್ರ ಕಂಡ ಕನಸುಗಳನ್ನ ಹಾಗೆ ಬಿಟ್ಬಿಡ್ತಿರ್ಲಿಲ್ಲ, ಅದನ್ನ ನಿಜ ಮಾಡ್ತಾ ಇದ್ರು. ಭುವನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಆಸ್ ಎ ಸಿನಿಮಾಟೋಗ್ರಾಫರ್ ಅವ್ರ ಜೊತೆ ವರ್ಕ್ ಮಾಡಿದ್ ಒಂದ್ ಒಳ್ಳೆ ಆಪರ್ಚುನಿಟಿ. ಇವರಿಬ್ರು ಕಾಂಬಿನೇಷನ್ ಏನಿದೆ ಇದು ಮತ್ತೆ ಯಾರು ಈ ತರ ರಿಪೀಟ್ ಆಗಕ್ಕಾಗಲ್ಲ, ಮತ್ತೆ ಅದ್ರ ಕಾಂಬಿನೇಷನ್ ಬರೋದು ಅಲ್ಲ. ಅವರಂತೂ ಗ್ರೇಟ್. ಅವ್ರೇನಂದ್ರೆ ಈ ಒಂದು ಶಾರ್ಟ್ಗೆ ಒಂದ್ ಲೆನ್ಸಿಂಗ್ ಒಂದ್ ಟ್ರಾಲಿ ಪ್ಲೇಸ್ಮೆಂಟ್ ಫಿಕ್ಸ್ ಮಾಡಿದ್ರೆ ಅದು ಚೇಂಜ್ ಆಗ್ತಿದ್ದು ತುಂಬಾನೇ ಕಮ್ಮಿ ಇತ್ತು. ಅವ್ರದೊಂಥರ ಕಿಲ್ಲರ್ ಕಾಂಬಿನೇಷನ್, ತುಂಬಾನೇ ಸ್ಪೀಡ್ ಆಗಿ ವರ್ಕ್ ಮಾಡ್ತಿದ್ರು. ಒಂದ್ ಕಡೆ ಶೂಟಿಂಗ್ ಮಾಡ್ತಾರೆ, ಇನ್ನೊಂದ್ ಕಡೆ ಲೈಟಿಂಗ್ ಮಾಡಿಸುವಂತ ಒಂದ್ ಶೆಡ್ಯೂಲ್ 10 days ಹಾಕೊಂಡಿದ್ದಾರೆ ಅಂದ್ರೆ 8 days ಅಲ್ಲಿ ಮುಗಿಸ್ತಿದ್ರು ಅವರು. ಅವ್ರು ಮಾಡ್ತಿದ್ದ ಕೆಲಸ, ಅವ್ರು ಮಾಡ್ತಿದ್ದ ಕೆಲಸ ವೈಖರಿ ಅಂದ್ರೆ ಮಾರ್ನಿಂಗ್ 6 ನೆಕ್ಸ್ಟ್ ಮಾರ್ನಿಂಗ್ 6 ವರೆಗೂ ಕಂಟಿನ್ಯೂ ಆಗಿ ಶೂಟ್ ಮಾಡ್ತಾ ಇದ್ದು. ಸೆಟ್ ಅಲ್ಲಿ ಅಂದ್ರೆ KGF ಅಲ್ಲಿ ಪ್ರತಿದಿನೂ ಒಂದೊಂದು ಚಾಲೆಂಜಿಂಗ್ ಆಗಿ ಇರ್ತಾ ಇತ್ತು. ಅಷ್ಟಿಷ್ಟು ರಿಸ್ಕ್ ಇರ್ತಿರ್ಲಿಲ್ಲ. ಫೈಟ್ ಆಗಿರ್ಬೋದು, ಕಾರ್ ಬ್ಲಾಸ್ಟಿಂಗ್ ಆಗಿರ್ಬೋದು. KGF ಅಲ್ಲಿ ಶೂಟ್ ಮಾಡಿರೋ ಲೊಕೇಶನ್ ಗಳಾಗ್ಲಿ, ಅಷ್ಟು ಜನ ಇಟ್ಕೊಂಡು ಶೂಟ್ ಮಾಡೋದಾಗ್ಲಿ ಒಂದು ಸುಲಭ ಆಗಿರ್ಲಿಲ್ಲ ನಮ್ಗೇನು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಕಷ್ಟ ಅನಿಸ್ತು. ಆ ಬಿಸಿಲಲ್ಲಿ ಆ ಗಾಳಿ ಆಗಿರ್ಬೋದು, ಆ ಮಳೆ ಆಗಿರ್ಬೋದು, ಈ ಕಡೆ ಮಣ್ಣಿದ್ರೆ ಈ ಕಡೆ ಧೂಳು ಇರ್ತಾ ಇತ್ತು, ಮುಖಕ್ಕೆಲ್ಲ ಬರ್ತಾ ಇತ್ತು, ಗುಡಿಸಲು ಸೆಟ್ ಎಲ್ಲ ಇರ್ತಿತ್ತು. ಅಲ್ಲಿ ಸ್ಕಿಮ್ಮರ್ನ ಎತ್ಕೊಂಡು ಹೋಗೋದು, ಅದನ್ನ ಲೈಟ್ ಸನ್ಲೈಟ್ ಕಟ್ ಮಾಡೋದು, ಸೆಟ್ಟು ಎಲ್ಲೋ ಒಂದ್ ಕಡೆ ತೂರ್ಕೊಂಡು ಹೋಗಿರೋದು, ಎಲ್ಲೋ ತಗಡೆಲ್ಲ ಹೋಗಿರೋದು, ತಾರ್ಪಲ್ ಎಲ್ಲ ಒಂದ್ಕಡೆ ಹೋಗಿದ್ದಿರೋದು. ಕೆಲವೊಂದು ಟೈಮಲ್ಲಿ ನಮ್ಗೆ ಭಯ ಅಂದ್ರೆ ಆ ಗಾಳಿ ಬಂದಾಗ, ಮಳೆ ಗಾಳಿ ಇದ್ದಾಗ ಆ ಶೀಟ್ ಕಿತ್ಕೊಂಡೋಗಿ ಯಾರ ತಲೆ ಮೇಲೆ ಬೀಳುತ್ತೋ, ನಮ್ಮ ತಲೆನ ಮೇಲೆ ಬೀಳುತ್ತೋ, ಒಬ್ರು ಎದುರುಗಡೆ ಎದುರುಗಡೆ ಯಾರು ಕಾಣಿಸ್ತಾ ಇರಲಿಲ್ಲ. ಅಲ್ಲಿ ಮೇಲೋಗಿ ಕೆಳಗೆ ನೋಡಿದ್ರೆ ಕೈ ಕಾಲೆಲ್ಲ ನಡುಕ್ತಾ ಇತ್ತು. ತುಂಬಾ ಕಷ್ಟ ವರ್ಕ್ ಮಾಡೋದಕ್ಕೆ. ಬಟ್ ಹಾಗಂತ ನಾವೇನು ಅದನ್ನು ತುಂಬಾ ಕಷ್ಟ ಅಂತಾನು ಅನ್ಕೊಂಡಿಲ್ಲ. ಕಷ್ಟ ಆಗಿದ್ದನ್ನು ಇಷ್ಟಪಟ್ಟು ಕೆಲಸ ಮಾಡಿ, ಯಾಕೆಂದ್ರೆ ಇದು ನಮ್ಮ ಸಿನಿಮಾ ಅನ್ಕೊಂಡು ಪ್ರತಿಯೊಬ್ಬರೂ ಕೆಲಸ ಮಾಡಿದ್ವಿ. ನಾವೆಲ್ಲ ಒಂಥರ ಫ್ಯಾಮಿಲಿ ತರನೇ ಇದ್ವಿ ಅಲ್ಲಿ. KGF ಇಂದ ನನಗೆ ಅಂತಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ತುಂಬಾ ಪಡ್ಕೊಂಡಿದ್ದಾರೆ. ಈ 5 KGF ಜರ್ನಿ ಒಂಥರ ರೂಟ್ ಟು ಎಲ್ ಡೊರಾಡೋ ತರನೇ ಇತ್ತು. ನಾವು ಒಂದ್ಸರಿ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಕಾಣಿಸೋದು ನಮ್ಗೆ ಬರೀ ಖುಷಿ, ನಗು, ಎಂಜಾಯ್ಮೆಂಟ್ ತುಂಬಾ ಕಾಣಿಸುತ್ತೆ. ವಿತ್ ಬಂಡಲ್ ಆಫ್ ಆಪರ್ಚುನಿಟೀಸ್, ಹ್ಯಾಪಿನೆಸ್. 5 ಟ್ರಾವೆಲ್ ಹೇಗಿತ್ತು ಅಂದ್ರೆ ಒಂದು ದೊಡ್ಡ ಹಡಗಲ್ಲಿ ಟ್ರಾವೆಲ್ ಮಾಡೋ ತರ ಇತ್ತು. ಅವಾಗಿನ ಸ್ಟಾರ್ಟ್ ಆಗಿ ಜರ್ನಿ ಪ್ರಶಾಂತ್ ಸರ್ ಜೊತೆ ಇವತ್ತಿನವರೆಗೂ ಒಂದೇ ಜರ್ನಿ ಆಗಿದೆ. ಭುವನಣ್ಣ ಆಗಿರ್ಬೋದು, ಪ್ರಶಾಂತ್ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಹಾಗೆ ಎಸ್ ಸರ್ ಕೂಡ KGF ಜರ್ನಿಲಿ ಅವ್ರು ನೀಡಿದಂತ ಸಪೋರ್ಟ್ಗೆ ನಾನು ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಅವ್ರು ನಡೆದಿದ್ದಾರಿಲ್ಲ, ನಾನು ಹೋಗ್ತಾ ಇದ್ದೀನಿ. ತಾವು ಬೆಳಿಬೇಕು ಅಂದಂತೆ ನಮ್ಮನ್ನೂ ಬೆಳೆಸ್ಕೊಂಡು ಜೊತೆಯಲ್ಲಿ ಇರಿಸ್ಕೊಂಡು ಕೆಲಸ ಮಾಡಿಸಿ ಕಲಿಸಿ ಇವತ್ತು ಈ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ. ಇನ್ನೇನು ದಡ ಸೇರಿದೀವಿ, ದಡ ಸೇರ್ಕೊಂಡಿದ್ದೀವಿ. ಚಾಪ್ಟರ್ 1 ಟೈಮಲ್ಲಿ ಯಾವ ಹುಮ್ಮಸ್ಸಲ್ಲಿ ಯಾವ ಹೊಸ ಕನಸುಗಳನ್ನ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ, ಇದೊಂದು ನಮ್ಮ ದೊಡ್ಡ ಸಿನಿಮಾ ಬೇಕು ನಮ್ಮ ಇಂಡಿಯನ್ ಇಂಡಸ್ಟ್ರಿಲಿ ಅಂದ್ಕೊಂಡು, ಪಾರ್ಟ್ 2 ಪ್ರತಿಯೊಬ್ಬ ಟೆಕ್ನಿಷಿಯನ್ ಎಲ್ಲರೂ ಅದೇ ಹುಮ್ಮಸ್ಸಿಂದನೇ ಕೆಲಸ ಮಾಡಿದ್ದಾರೆ. ಪಾರ್ಟ್ 1 ಅಂತೂ ಎಕ್ಸ್ಪೀರಿಯನ್ಸ್ ತುಂಬಾ ಇತ್ತು, ಪಾರ್ಟ್ 2 ಅಂತಿಂದ ಡಬಲ್ ಎಕ್ಸ್ಪೀರಿಯನ್ಸ್. ನನ್ನ ಈ KGF ಜರ್ನಿಯಲ್ಲಿ ನಾನು ಏನು ಪಡ್ಕೊಂಡು ಹೋಗ್ತೀನೋ ಇಲ್ಲ ಏನು ತೊಗೊಂಡು ಹೋಗ್ತೀನೋ ಅಂತ ಗೊತ್ತಿಲ್ಲ. ಬಟ್ ಇಲ್ಲಾದಂಥ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಪಡ್ಕೊಂಡಂಥ ಮೆಮೊರೀಸ್ ಆಗಿರ್ಬೋದು, ನನ್ನ ಕೊನೆವರೆಗೂ ಇದ್ದೇ ಇರುತ್ತೆ.